ಸರಿ ಸರ್ ನಾವಿನ್ ಹೊರಡ್ತೀವಿ ನಿಮಗೆ ಯಾರ ಮೇಲಾದರೂ ಅನುಮಾನ ಇದ್ರೆ ನಮಗೆ ತಿಳಿಸಿ ಇದರಿಂದ ಇನ್ವೆಸ್ಟಿಗೇಷನ್ ಗೆ ಸಹಾಯ ಆಗುತ್ತೆ ಸರಿ ಇನ್ಸ್ಪೆಕ್ಟರ್ ಹಾಗೆ ನಿಮಗೆ ಏನಾದರೂ ಗೊತ್ತಾದ್ರೆ ನಮಗೆ ತಿಳಿಸಿ ಸರಿ ನಾನು ಇನ್ ಹೊರಡ್ತೀನಿ ಮಾಡ್ತಾರೆ ಬೇರೆ ಪ್ರಾಣ ತಗೊಂಡ್ರೆ ಅವ್ರಿಗೇನ್ ಲಾಭ ಆಗುತ್ತೆ ಸಂತೋಷ್ ನಿನ್ಗೇನಾದ್ರೂ ಆಗಿದ್ದಿದ್ರೆ ಅಲ್ಲ ಮಾಡ್ದವ್ರಿಗೆ ನಾವ್ ಇವತ್ ಹೊಸ ಸೈಟ್ ವಿಸಿಟ್ಗೆ ಹೋಗ್ತೀವಿ ಅಂತ ಗೊತ್ತಿದೆ ಮುಖ ಮರೆ ಮಾಚಿದ್ದಾರೆ ಅಂದ್ರೆ ಸಿಸಿ ಟಿವಿ ಹಾಕಿದೀವಿ ಅಂತಾನೂ ಗೊತ್ತಿದೆ ಎಲ್ಲೆಲ್ಲಿ ಹಾಕಿದೀವಿ ಅಂತಾನೂ ಗೊತ್ತಿದೆ योचने मुंचे मावन मेले वैदेहि मेले अटैक नोड़े अन्स्तिदे ಹೌದೌದು ಲಾವಣ್ಯ ಹೇಳ್ತಿರೋದು ಸರಿ ಇದೆ ಅನ್ಸುತ್ತೆ ನಿಮಗೆ ಏನಾದರೂ ಆದ್ರೆ ಇಂದ್ರಾಣಿಗೆ ಅಲ್ವಾ ಲಾಭ ನನಗೆ ಯಾಕೋ ಇದನ್ನೆಲ್ಲ ನಂಬಕಾಗ್ತಾ ಇಲ್ಲ ಇಂದ್ರಾಣಿ ಮಾಡಿದ್ರು ಆಶ್ಚರ್ಯ ಇಲ್ಲ ಅನ್ಸುತ್ತೆ ತುಂಬಾ ಸ್ವರ್ಗೋಗಿರೋ ತರ ಇದ್ದೀರಾ ಹಾಗೇನು ಇಲ್ಲ ಇವಳು ಚಿಕ್ಕದ್ರಿಂದನು ಹಾಗೆ ಬೇಚ್ಕೊಂಡಿರ್ತಾಳೆ ಅಗ್ರಿಮೆಂಟ್ ಸೈನ್ ಮಾಡಣ್ಣಾ ಅಗಸ್ತ್ಯ ಅನ್ನಿ ನೀ ಸೈನ್ ಮಾಡು ಅಮ್ಮಂದ ಈ ಸೈನ್ ಮಾಡು ಹೇಮೋ ಸರಿ ಅವಿನಾಶ್ ಅವರೇ ನೀವು ಒಂದು ಸೈನ್ ಮಾಡಿ ಭಾವ ಮತ್ತೆ ಅಗಸ್ತ್ಯ ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಅಂತ ಕಣ್ಣಿಡಕ್ಕೆ ಆಗಲ್ವಾ ಅವಳಿಗೆ ಅದೇನ್ ಮಾತಾಡ್ತೀಯೋ ಏನೋ ನೀನು ಅವಳು ಹೇಳೋದ್ರಲ್ಲೂ ಅರ್ಥ ಇದೆ ಮೀನಾಕ್ಷಿ ಇಂದ್ರಾಣಿಗೆ ನಮ್ಮ ಮನೆಯವರು ಯಾರು ಪರಿಚಯನೂ ಇಲ್ಲ ಅವಳಿಗೆ ಏನಾದರೂ ಗೊತ್ತಾಗಿದ್ದಿದ್ರೆ ಯಾವಾಗಲೂ ನಮ್ಮ ಮನೆಗೆ ಬಂದಿರೋಳು ಎತ್ತಾನೆ ಇಷ್ಟು ವರ್ಷ ಅವಳಿಗೆ ಗೊತ್ತಾಗದಿರಲಿ ಅಂತ ಅಗಸ್ತಿನ ಜೋಪಾನವಾಗಿ ನೋಡ್ಕೊಂಡಿದ್ದು ನಾನು ಇಲ್ಲ ಅಂತ ಹೇಳ್ತಿಲ್ಲಮ್ಮ ಆದರೆ ಈಗ ಗೊತ್ತಾಗಿದ್ರೆ ಅಗಸ್ತ್ಯ ಎರಡು ಮೂರು ಸಲ ದುರ್ಗಾಪುರಕ್ಕೆ ಹೋಗಿ ಬಂದಿದ್ದಾನೆ ಇವನೇ ಅಗಸ್ತ್ಯ ಅಂತ ಗೊತ್ತಾಗಿದ್ರೆ ನನಗೂ ಲಾವಣ್ಯ ಮೀನಾಕ್ಷಿ ಹೇಳಿದ್ದು ಸರಿ ಅನ್ಸುತ್ತೆ ಅಕ್ಕ ಇದು ನೋಡಿದ್ರೆ ಇಂದ್ರಾಣಿ ಮಾಡಿರೋ ಕೆಲಸನೇ ಅನ್ಸುತ್ತೆ ಏನು ನನ್ನ ಗಂಡ ಇವತ್ತು ನನ್ನ ಮಾತನ್ನ ಸರಿ ಅಂತ ಒಪ್ಪಿಕೊಳ್ತಾ ಇದೀರಾ ಅಲ್ಲ ಇಂದ್ರಾಣಿ ಅಗಸ್ತ್ಯ ಎಲ್ಲಿ ಹೋಗ್ತಿದ್ಯಾ ಅಗಸ್ತ್ಯ ಏನು ಅಂದ್ರಿ ನೀವು ಇವಾಗ ಅವನ ಹೆಸರು
ಅದು ಅಗಸ್ತ್ಯ ನನ್ನ ಹೆಸರು ಅಲ್ವೇನಮ್ಮ ಇಲ್ಲ ಬೇರೆ ಏನೋ ಹೇಳಿದ್ರು ಅದೇನೋ ಅಭಿ ಅಂದ್ರು ಅದೆಲ್ಲ ಇರಲಿ ನೀವು ಮೊದಲು ಸೈನ್ ಮಾಡಿ ಸರ್ ನಿಮಗೂ ಬೇರೆ ಕೆಲಸ ಇರುತ್ತಲ್ವಾ ನಿಮ್ಮದು ಐಡಿ ಕಾರ್ಡ್ ಕೊಡಿ ಏನು ಐಡಿ ಕಾರ್ಡ್ ಆಧಾರ್ ಕಾರ್ಡ್ ವೋಟರ್ ಐಡಿ ಏನಾದರೂ ಇರಬೇಕಲ್ವಾ ಏನಾದರೂ ಕೊಡಿ ಅದೆಲ್ಲ ಯಾಕೆ ಈಗ ನನಗೆ ನೀವು ನಿಜವಾಗ್ಲೂ ಅಗಸ್ತ್ಯನ ಅಂತ ಡೌಟ್ ಬರ್ತಾ ಇದೆ ಅಂದ್ರೆ ನಾನು ಮೋಸ ಮಾಡ್ತಿದ್ದೀನಿ ಅಂತ ಅರ್ಥನಾ ಮೋಸ ಮಾಡ್ತಿಲ್ಲ ಅಂದ್ರೆ ಐಡಿ ತೋರ್ಸಕ್ಕೆ ಏನು ಕಷ್ಟ ಅಲ್ಲಿಗೆ ಮೋಸ ಮಾಡ್ತಿದ್ದೀರಾ ಅಂತ ಆಯ್ತು ಇವನು ಅಗಸ್ತ್ಯ ಅಲ್ಲ ಅವಿನಾಶ್ ಅವರೇ ಏನ್ರಿ ನಿಮ್ಗೆಲ್ಲ ಗೊತ್ತಿದ್ದೋ ಮೋಸ ಮಾಡಕ್ ಹೊರಟಿದ್ದೀರಾ ನೀವೆಲ್ಲ ಯಾರಿಗೆ ಮೋಸ ಮಾಡ್ತಿದ್ದೀರಾ ಗೊತ್ತಾ ಅವಿನಾಶ್ ಆಳ್ವಾ ಮುಟ್ಟೆ ಧುಮ್ಗಿಟ್ಟದ್ದೆ ತಳ ಅಂಗದ ಅವಳಿಗೆ ವೈರ್ ಕನೆಕ್ಷನ್ ಎಲ್ಲ ಕರೆಕ್ಟ್ ಆಗಿ ಮಾಡಿ ಬಂದಿದ್ದೆ ಏನಾಯ್ತು ಕೊಡಲಿಲ್ಲ ಹೋಗಿ ಚೆಕ್ ಮಾಡೋಣ ಕನೆಕ್ಷನ್ ಎಲ್ಲ ಕರೆಕ್ಟ್ ಆಗೇ ಇದೆ ಏನಾಯ್ತು ಮಾ ಇದ್ಯಾಕೆ ಡ್ಯಾನ್ಸ್ ಮಾಡ್ತಿದ್ಯಾ ಕೇಳಿದ್ರೆ ನಾನು ಸ್ಟೆಪ್ ಹೇಳ್ಕೊಡ್ತಿರ್ಲಿಲ್ವಾ ಅಮ್ಮ ಅಮ್ಮ ಏನಾಯ್ತು ಎದ್ದೇಳಿ ಅತ್ತೆ ಅಮ್ಮ ಅತ್ತೆಗೆ ಎಚ್ಚರ ಆಗ್ತಾ ಇಲ್ಲಮ್ಮ ಇಷ್ಟೊತ್ತು ಚೆನ್ನಾಗೇ ಇದ್ಲು ನಾಟ್ ಕಾಡ್ತಿರ್ಬೇಕು ಅತ್ತೆ ಇಲ್ಲ ಅಮ್ಮ ನಿಜವಾಗ್ಲೂ ಎಚ್ಚರ ಆಗ್ತಾ ಇಲ್ಲ ನಾಟಕ ನಾಟಕ ಆಡ್ತಿದ್ದಾಳ ಅವಳು ನೋಡು ಹಣೆಗೆ ಒಂಚೂರು ಗಾಯನಾಗಿಲ್ಲ ಒಳಗಡೆ ಪೆಟ್ಟಾಗಿರುತ್ತೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಮಕ್ಕಕ್ಕೆ ಆಸ್ಪತ್ರೆ ಬೇರೆ ಕೇಳು ಮನುಷ್ಯತ್ವ ಇಲ್ವಾ ನಿನ್ಗೆ ಏಯ್ ಉಪದೇಶ ಕೊಡೋಕ್ ಬರಬೇಡ ನೀನು ದೊಡ್ಡವ್ರು ನಾವು ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತು ಈ ನಿಂಗ್ ತಲೆ ಮೇಲೆ ಕೂರಿಸ್ಕೊಂಡಿರೋದಕ್ಕೆ ಈ ಹೆಂಗ್ಸಿಂಗ್ ಆಡ್ತಿರೋದು ಸ್ವಲ್ಪ ಹೊತ್ತು ಹೀಗೆ ಬಿದ್ದಿರ್ಲಿ ನಾವು ಯಾರು ರೆಸ್ಪಾನ್ಸ್ ಮಾಡಿಲ್ಲ ಅಂದ್ರೆ ಅವಳೆ ತಾನಾಗೆ ರೂಮ್ಗೆ ಹೋಗ್ತಾಳೆ ಅಮ್ಮೋರೆ ನಿಜವಾಗ್ಲೂ ಪ್ರಜ್ಞೆ ತಪ್ಪಿದೆ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣವಾ ಏ ಬಾಲ ಒಂದ ಸಾರಿ ನಿನ್ ಪರವಾಗಿ ಮಾತಾಡ್ದೆ ಅಂದ್ ಮಾತ್ರಕ್ಕೆ ಪ್ರತಿ ಸಾರಿ ನಿನ್ ಮಾತನ್ನ ಕೇಳ್ತೀನಿ ಅನ್ಕೋಬೇಡ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೋ ನಾಳೆ ಅಗಸ್ತ್ಯ ಸಾಯ್ಲೇಬೇಕು ಈ ಸಲ ಮಿಸ್ ಆಗೋ ಹಾಗೆ ಇಲ್ಲ ಅದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೋಬೇಡ ಮನೆಯಿಂದ ಅಗಸ್ತಿನ ಅಲ್ಲಿಗೆ ಕಳಿಸೋ ಜವಾಬ್ದಾರಿ ನಂದು ಅಲ್ಲಿಂದ ದೇವ್ರ ಹತ್ರ ತಲುಪಿಸೋ ಜವಾಬ್ದಾರಿ ನೀನ್ ಯಾವುದೇ ಕಾರಣಕ್ಕೂ ಹೋದ ಸಲ ಆದಾಗ ಆಗ್ಬಾರ್ದು ಕೈಗೆ ಬಂತು ತುಂಬಾಯಿಗೆ ಬರಲಿಲ್ಲ ಸಂತೋಷ್ ಮಾವ ಬದುಕುಳಿದ್ಬಿಟ್ರು ಒಂದು ವೇಳೆ ಅಗಸ್ತಿನ ವಿಚಾರದಲ್ಲಿ ಏನಾದರೂ ಅದು ರಿಪೀಟ್ ಆದರೆ ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ ಸರಿ ನಾಳೆ ಅಗಸ್ತ್ಯ ಹೊರಟ ಮೇಲೆ ನಾನು ನಿನಗೆ ಕಾಲ್ ಮಾಡ್ತೀನಿ ಬಾಯ್